ಮದುವೆಯ ಸಂಭ್ರಮವನ್ನ ಕೂಡ ಮಳೆ ಹಾಳುಗೆಡವಿದಂತ ಘಟನೆ ಬೆಂಗಳೂರಿನಲ್ಲಿ ಮದುವೆ ಮನೆಗೆ ಮಳೆ ನೀರು ನುಗ್ಗಿತು ಬೆಂಗಳೂರಿನ ಮೀನಾಕ್ಷಿ ಕಲ್ಯಾಣ ಮಂಟಪ ಜಲಾವೃತ ಮಳೆ ಮದುವೆಯ ಸಂಭ್ರಮವನ್ನ ಹಾಳುಗೆಡವಿದಂತ ಸುದ್ದಿ ಇದು ಬೆಂಗಳೂರಿನಲ್ಲಿ ಮದುವೆ ಮನೆಗೆ ಮಳೆ ನೀರು ನುಗ್ಗಿ ಬೆಂಗಳೂರಿನ ಮೀನಾಕ್ಷಿ ಕಲ್ಯಾಣ ಮಂಟಪ ಸಂಪೂರ್ಣ ಜಲಾವೃತವಾಯಿತು आरआर नगर बलिया मीनाक्षी कल्याण मंटपदे नुग्गिदे ऊटद हाल जलावृत रिसेप्शन के बंदवरिगे शॉक कुर्ची टेबल पात्रगळेल्लवू कूड नीरिनल्लि तेलता इदे रिसेप्शन के बंदु ऊट माडदे होगिदरु हलवु मंदि जनरेटर निंद नीरु होरहाकिदरु चौट्रिय सिब्बंदि ऊटद हाल संपूर्णवागि जलावृतवागिदे रिसेप्शन गे अंत बंदंत जन ಊಟ ಮಾಡದೆ ಹೋದಂತ ಪರಿಸ್ಥಿತಿ ನಂತರ ಚೌಟ್ರಿ ಸಿಬ್ಬಂದಿ ಜನರೇಟರ್ ನಿಂದ ನೀರನ್ನ ಹೊರಹಾಕಿದ್ದಾರೆ ಆರ್ಆರ್ ನಗರ ಬಳಿಯ ಮೀನಾಕ್ಷಿ ಕಲ್ಯಾಣ ಮಂಟಪದ ಚಿತ್ರಣ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಚೇರ್ಗಳು ಅಲ್ಲಿದ್ದಂತ ಪಾತ್ರೆಗಳು ಎಲ್ಲವೂ ಕೂಡ ನೀರಲ್ಲಿ ತೇಲ್ತಾ ಇರೋದನ್ನ ಇದು ಮದುವೆ ಮನೆ ಚಿತ್ರಣ ಊಟದ ಟೇಬಲ್ ಎಲ್ಲವೂ ಅಲ್ಲಿ ಬಾಳೆ ಹಾಕಿದ ಹಾಗೆ ಇದೆ ಕೆಳಗಡೆ ನೀರು ಮದುವೆಯ ಸಂಭ್ರಮಕ್ಕೆ ಮಳರಾಯ ತಂದೊಡ್ಡಿದ ಅಡ್ಡಿ ಇದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಊಟ ಮಾಡದೆ ಹೋದ್ರು ಬಂದಂತ ಅತಿಥಿ ಬಾಳೆ ಎಲೆ ಹಾಕಿದ್ದಾರೆ ಎಲ್ಲ ಸಿದ್ಧ ಇದೆ ಆದರೆ ಕೆಳಗಡೆ ನೀರು ಕಲ್ಯಾಣ ಮಂಟಪಕ್ಕೆ ನೀರು ನುಗ್ಗಿ ಈ ಅವಾಂತರವನ್ನ ಸೃಷ್ಟಿಸಿದೆ ಊಟದ ಹಾಲ್ನಲ್ಲಿದ್ದಂತ ಚೇರ್ ಟೇಬಲ್ ಎಲ್ಲವೂ ಕೂಡ ಜಲಾವೃತ ತೇಲ್ತಾ ಇದೆ ನೀರಿನಲ್ಲಿ ನಂತರ ಚೌಟ್ರಿ ಸಿಬ್ಬಂದಿಯೇ ಅದನ್ನ ಜನರೇಟರ್ ಮೂಲಕ ನೀರನ್ನ ತೆಗೆದಿದ್ದಾರೆ ಇತ್ತ ಇನ್ನೊಂದು ದೃಶ್ಯ ನೋಡ್ತಾ ಇದೀವಿ ಮಳೆಯಿಂದಾಗಿ ಕಾರ್ ಮೇಲೇನೆ ಹತ್ತಿ ಕೂತಿದ್ದಾನೆ ಒಬ್ಬ ವ್ಯಕ್ತಿ ಕೆಳಗಡೆ ಇಳಿಯೋದಿಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ನೀರು ರಾತ್ರಿ ಇಡಿ ಸುರಿದಂತ ಮಳೆ ತಂದ ಅವಾಂತರ ಇದು ರಾಜ್ಯ ರಾಜಧಾನಿ ಎಸ್ ಕಲ್ಯಾಣ ಮಂಟಪದ ಸಂಪೂರ್ಣ ಚಿತ್ರಣ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಹಿದಾಯತ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಬೆಂಗಳೂರಿನಲ್ಲಿ ಮಳೆರಾಯ ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ ಈಗ ಮಳೆರಾಯ ಆರ್ಆರ್ ನಗರದಲ್ಲಿರುವಂತ ಮೀನಾಕ್ಷಿ ಕಲ್ಯಾಣ ಮಂಟಪಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾನೆ ಇದು ಕಲ್ಯಾಣ ಮಂಟಪದ ಡೈನಿಂಗ್ ಹಾಲ್ ಇಲ್ಲಿ ಊಟ ಮಾಡುವಂತ ಒಂದು ಕೋಣೆ ಇದು ಸೋ ಈ ಕೋಣೆ ಕಂಪ್ಲೀಟ್ ಮುಳುಗಡೆ ಆಗಿದೆ ನೋಡಬಹುದು ಏನು ಬಾಳೆ ಎಲೆಯನ್ನ ಹಾಕಿದ್ರು ಊಟ ಮಾಡೋದಕ್ಕೆ ಬಂದಂತ ಅತಿಥಿಗಳು ಮದುವೆಯ ಗಂಡು ಹೆಣ್ಣಿನ ಕಡೆಯವರಿಗೆ ಊಟಕ್ಕೆ ಅಂತ ಎಲ್ಲಾ ವ್ಯವಸ್ಥೆ ಮಾಡಲಾಗಿತ್ತು ಇಲ್ಲಿ ಅದರ ಜೊತೆಗೆ ನೀರಿನ ಬಾಟಲ್ ಗಳು ಕೂಡ ಹಾಗೆ ಇರುವಂತದ್ದು ಸೋ ಯಾರು ಕೂಡ ಊಟ ಮಾಡೋದಕ್ಕೂ ಕೂಡ ಅವಕಾಶ ಆಗಿಲ್ಲ ಅಷ್ಟರ ಮಟ್ಟಿಗೆ ನೀರು ಇಲ್ಲಿ ನಿಂತಿರುವಂತದ್ದು 2-3 ಅಡಿಯಷ್ಟು ಕಂಪ್ಲೀಟ್ ನೀರು ಇಲ್ಲಿ ಒಂದು ಅಡಿಗೆ ಕೋಣೆಯಲ್ಲಿ ನಿಂತಿದೆ ಕಂಪ್ಲೀಟ್ ಅಡಿಗೆ ಕೋಣೆ ಏನಿದೆ ಅಡಿಗೆ ಮಾಡುವಂತ ಹಾಲ್ ಜಲಾವೃತ ಆಗಿರುವಂತದ್ದು ಒಟ್ಟಾರೆಯಾಗಿ ಒಂದು ಕಡೆ ಟೇಬಲ್ ಗಳು ಮುಳುಗಡೆ ಆಗಿದ್ರೆ ಮತ್ತೊಂದು ಕಡೆ ಚೇರುಗಳು ಕೂಡ ತೇಲಾಡ್ತಾ ಇರುವಂತದ್ದು ಹಾಗೆ ಪಾತ್ರೆ ಪಗಡೆಗಳು ಎಲ್ಲವೂ ಕೂಡ ತೇಲಾಡ್ತಾ ಇದೆ ಪಾತ್ರೆಗಳೆಲ್ಲವೂ ಕೂಡ ತೇಲ್ತಾ ಇದೆ ಯಾವುದೇ ರೀತಿಯಾದಂತ ವ್ಯವಸ್ಥೆ ಕೂಡ ಇಲ್ಲ ಅಂದ್ರೆ ಕಂಪ್ಲೀಟ್ ಮಳೆರಾಯನ ಅವಾಂತರದಿಂದಾಗಿ ಇಡಿ ಡೈನಿಂಗ್ ಹಾಲ್ ಮುಳುಗಡೆ ಆಗಿದೆ ಸೋ ಇವತ್ತು 8:30 ಸುಮಾರಿಗೆ ರಿಸೆಪ್ಷನ್ ಇತ್ತು 8:30 ಸುಮಾರಿನಿಂದ ಅಂದ್ರೆ ಸಂಜೆ 6 ಗಂಟೆಯಿಂದಲೂ ಕೂಡ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದ ಈ ನಿಟ್ಟಿನಲ್ಲಿ ಕಂಪ್ಲೀಟ್ ಅಡಿಗೆ ಕೋಣೆ ಅಡಿಗೆ ಮಾಡುವಂತ ಒಂದು ಡೈನಿಂಗ್ ಹಾಲ್ ಏನಿದೆ ಅದು ಮುಳುಗಡೆ ಆಗಿರುವಂತದ್ದು ಸೋ ಈಗ ನೀರನ್ನ ಕೂಡ ಕ್ಲಿಯರ್ ಮಾಡುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ ಸತತವಾಗಿ ಅರ್ಧ ಗಂಟೆಯಿಂದಲೂ ಕೂಡ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ ಆದರೂ ಕೂಡ ನೀರು ಖಾಲಿ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಡೈನಿಂಗ್ ಹಾಲ್ ಜಲಾವೃತ ಆಗಿರುವಂತದ್ದು ಇಲ್ಲಿ ಅದರ ಜೊತೆಗೆ ಏನು ಟೇಬಲ್ಸ್ ಗಳೇನಿದೆ ಆ ಟೇಬಲ್ ಗಳು ಅದರ ಜೊತೆಗೆ ಫ್ರೂಟಿನ ಬಕೆಟ್ಸ್ ಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲಾಡ್ತಾ ಇದೆ ಚೇರ್ ಗಳು ಕೂಡ ತೇಲಾಡ್ತಾ ಇದೆ ಸೋ ಅಂದ್ರೆ ಮದುವೆಗೆ ಅಂತ ಬಂದಂತವರಿಗೆ ಮದುವೆಗೆ ಬಂದಂತ ಅತಿಥಿಗಳಿಗೆ ಭೋಜನಕ್ಕೂ ಕೂಡ ಅವಕಾಶವಿಲ್ಲದಂತೆ ಆಗಿರುವಂತದ್ದು ನಿಜಕ್ಕೂ ಕೂಡ ಮಳೆರಾಯ ಶಾಕ್ ಅನ್ನು ಕೊಟ್ಟಿದ್ದಾನೆ ಮದುವೆಗೆ ಬಂದಂತವರಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೋ ಇಲ್ಲಿ ಒಬ್ಬರು ನಿಂತಿದ್ದಾರೆ ಸಾಧ್ಯವಾದರೆ ಅವರನ್ನ ಮಾತಾಡಿಸುವಂತ ಕೆಲಸವನ್ನ ಕೂಡ ಮಾಡೋಣ ಸರಿಗ ಎಷ್ಟು ಗಂಟೆ ಸುಮಾರಿಗೆ ಇದು ಕಂಪ್ಲೀಟ್ ನೀರು ತುಂಬಿಕೊಳ್ಳುತ್ತು ಇಲ್ಲಿ ಎಷ್ಟಡಿ ನೀರು ನಿಂತಿದೆ ಅಂತ
ಏಳುವರೆ ಮಳೆ ಸ್ಟಾರ್ಟ್ ಆಗಿದ್ದು ಎಲ್ಲ ಊಟಕ್ಕೆ ಬರ್ತಾ ಇದ್ರು ಹಾಗೆ ರಿಸೆಪ್ಷನ್ ಮುಗಿಸ್ಕೊಂಡು ಆಲ್ರೆಡಿ 50% ಊಟಕ್ಕೆ ಕೂತಿದ್ರು ಮಳೆ ಅಷ್ಟೊಂದು ನಾರ್ಮಲ್ ಆಗಿ ಬರ್ತಾ ಇತ್ತು ಮಳೆ ಯಾವಾಗ ಮಳೆ ಜಾಸ್ತಿ ಆಯಿತು ಸುತ್ತ ನೀರು ತುಂಬ್ಕೊಂತು ಗ್ರೌಂಡಲ್ಲಿ ಆಚೆ ಕಡೆ ವೆಹಿಕಲ್ ಸ್ವಲ್ಪ ಸಣ್ಣ ಪುಟ್ಟ ವೆಹಿಕಲ್ ಓಡಾಡ್ತಾ ಇರೋದ್ರಿಂದ ನೀರು ಆ ಕಡೆಯಿಂದ ಫೋರ್ಸ್ ಆಗಿ ಬರ್ತಾ ಇತ್ತು ಸುಂಡ ಸುತ್ತಮುತ್ತ ನೀರು ಜಾಸ್ತಿ ಆಗಿ ಈ ಕಡೆ ಡೌನ್ ಇದೆ ಡೌನಿಂದ ನೀರು ಫುಲ್ಲು ಬ್ಲ್ಯಾಕ್ ಆಯ್ತು ಇಲ್ಲಿಗೆ ಯಾವಾಗ ಒಂದು ಮೀಡಿಯಮ್ ನೀರು ಬರ್ತಾ ಇತ್ತು ಆಮೇಲೆ ಮಳೆ ಜಾಸ್ತಿ ಆಯ್ತದಂಗೇನೆ ಆಗ್ತಿದ್ದಂಗೇನೆ ಫುಲ್ಲು ನೀರು ಬಂದ್ಬಿಡ್ತು ಸರ್ ಆ ಲೆವೆಲ್ವರೆಗೂ ಇದೆ ನೋಡಿ ನೀರು ಅಂದ್ರೆ ಇದೇ ಫಸ್ಟ್ ಟೈಮ್ ಆಗಿರೋದಾ ಹೇಗೆ ಕೆರೆ ಏನಾದರೂ ಇದೆಯಾ ಅಕ್ಕಪಕ್ಕದಲ್ಲಿ ಏನು ಕತೆ ಅಂತ ಏನು ಕೆರೆನೂ ಇಲ್ಲ ಏನೇ ಇಲ್ಲ ನಾವು ಈ ಚೌಟ್ರ ಈವೆಂಟ್ ಫಂಕ್ಷನ್ಗೆ ಬಂದಿರೋದು ನಮಗೂ ಸಡನ್ ಆಗಿ ಗೊತ್ತಾಗಿದ್ದು ಅಷ್ಟು ಸಡನ್ ಆಗಿ ಗೊತ್ತಾಗಲಿಲ್ಲ ನಮ್ಮ ಫಸ್ಟ್ ಟೈಮ್ ಅಂತ ನಾವು ಅಂದ್ಕೊಂಡಿದ್ದೀವಿ ಲಾಸ್ಟ್ ಆಫ್ ಫಸ್ಟ್ ನಮಗೆ ಗೊತ್ತಿಲ್ಲ ಚೌಟ್ರ ಕ್ಲಿಯರ್ ಮಾಡ್ತಾರೆ ಸರ್ ಜನರೇಟರ್ ಹಾಕಿದ್ದಾರೆ ನೀರು ಆಚೆ ಹೊಡಿತಾ ಇದ್ದಾರೆ ಈಗ ಬೆಳಿಗ್ಗೆ ಟಿಫನ್ ಕಾಫಿಗಳ ಚೌಟ್ರ ಬೇಕಲ್ಲ ಕೆಳಗಡೆ ಹಾಲು ಇವತ್ತು ರಿಸೆಪ್ಷನ್ನು ನಾಳೆ ಮದುವೆ ಇದೆ ಅಂದ್ರೆ ಒಟ್ಟಾರೆಯಾಗಿ ನೋಡಬಹುದು ನನ್ನ ಕಾಲುಗಳು ಕೂಡ ಅಂದ್ರೆ ಕಂಪ್ಲೀಟ್ ಮುಳುಗಡೆ ಆಗಿರುವಂತದ್ದು ಒಬ್ಬ ವ್ಯಕ್ತಿ ಹೇಳಿದ್ರು ಕೂಡ ಆತನಿಗೆ ತನ್ನ ಕಾಲಿನಿಂದಲೂ ಅಂದ್ರೆ 2-3 ಅಡಿಯಷ್ಟು ನೀರು ಸಂಪೂರ್ಣವಾಗಿ ತುಂಬಿರುವಂತಹದ್ದು ಈಗ ಇಲ್ಲಿ ಇಲ್ಲಿವರೆಗೂ ನೀರಿತ್ತು ಆಕ್ಚುಲಿ ಸೊ ನೀರು ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿವರೆಗೂ ನೀರಿತ್ತು ಸೊ ಈಗ ಕಡಿಮೆ ಆಗಿದೆ ಯಾಕಂದ್ರೆ ಜನರೇಟರ್ ಹಾಕಿ ನೀರನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನೀರು ಕೂಡ ಕ್ಲಿಯರ್ ಆಗ್ತಾ ಇದೆ ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಮದುವೆಗೆ ಅಂತ ರಿಸೆಪ್ಷನ್ಗೆ ಅಂತ ಬಂದಂತಹ ಅತಿಥಿಗಳಿಗೆ ಭೋಜನಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ ಮಳೆರಾಯ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಸೈಯದ್ ಹಿದಾಯತ್ ಸುಮ